ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಮತ್ತು ಅಂತ್ಯದಲ್ಲೂ ಕೂಡ ಡಿಸ್ಪ್ಲೇ ಮಾಡಲಾಗ್ತದೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಪಾಕಶಾಲೆ. ವೀಕ್ಷಕರೇ, ಪಾಕಶಾಲೆ ಅಂದರೆ ಏನು? ಸಂಸ್ಕೃತದಲ್ಲಿ ಪಾಕಶಾಲೆ, ಕನ್ನಡದಲ್ಲಿ ಅಡುಗೆ ಮನೆ, ಇಂಗ್ಲೀಷಲ್ಲಿ ಕಿಚನ್. ವೀಕ್ಷಕರೇ, ನಿಮ್ಮ ಅಡುಗೆ ಮನೆಯೇ ಮುಖ್ಯ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಕಾಯಿಲೆಗೆ. ನಿಮ್ಮ ಕಾಯಿಲೆಗಳು, ನಿಮಗೆ ಯಾವ ಕಾಯಿಲೆಗಳು ಬಂದವೆ ಅಥವಾ ನೀವು ಎಷ್ಟು ಆರೋಗ್ಯವಾಗಿದ್ದೀರಿ ಅನ್ನೋದು ನಿಮ್ಮ ಅಡುಗೆ ಮನೆಯ ಶುಚಿತ್ವ, ಅಡುಗೆ ಮನೆಯಲ್ಲಿ ಇರುವಂತಹ ರೀತಿ, ಅದನ್ನು ನೀವು ಉಪಯೋಗ ಮಾಡುವಂತಹ, ಬಳಕೆ ಮಾಡುವಂತಹ ವಿಧಾನದ ಮೇಲೆ ನಿರ್ಭರವಾಗಿರ್ತದೆ. ವೀಕ್ಷಕರೇ, ಅದರಲ್ಲಿ ಒಂದಾಗಿರುವಂತಹ ಸ್ವಚ್ಛತೆ, ಶುಚಿತ್ವ. ಆಫ್ಕೋರ್ಸ್, ನೀವು ಅಡುಗೆ ಮನೆಯಲ್ಲಿ ಎಲ್ಲ ಆ್ಯಸಿಡ್ ಹಾಕಿ ಒರೆಸ್ತೀರಿ, ಫಿನೈಲ್ ಹಾಕಿ ಒರೆಸ್ತೀರಿ. ವೀಕ್ಷಕರೇ, ಆ್ಯಸಿಡ್ ಹಾಕಿ ಒರೆಸ್ತೀರಿ, ಫಿನೈಲ್ ಹಾಕಿ ಒರೆಸ್ತೀರಿ, ಅಲ್ಲಿ ತರಕಾರಿ ಹೆಚ್ಚಿರ್ತೀರಿ, ಕೆಳ ಬಿದ್ದಿರುತ್ತೆ, ಅದನ್ನು ತಗೊಂತೀರಿ, ಮತ್ತೆ ಅಡುಗೆಯಲ್ಲಿ ಹಾಕ್ತೀರಿ. ಅಲ್ಲಿ ಇಲ್ಲಿ ಕಟ್ಟೆಗಳನ್ನ ಮುಟ್ತೀರಿ, ಅದೇ ಕೈಯಲ್ಲಿ ಅಡುಗೆ ಮಾಡ್ತೀರಿ. ಫಿನೈಲು ಆ್ಯಸಿಡ್ ಒಟ್ಟಿಗೆ ಹೋದರೆ ಎಂಥ ಮಾರಕಾತಿ ಮಾರಕ ಕಾಯಿಲೆಗಳು ಬರಬಹುದು? ವಿಚಾರ ಮಾಡಿರಿ ವೀಕ್ಷಕರೇ. ಹಂಗಾರೆ ಹೆಂಗೆ ಶುಚಿಗೊಳಿಸೋ ಅಂಥದ್ದು? ಬೆಸ್ಟ್ ಮೆಥಡ್ ಏನಪ್ಪ ಅಂತಂದರೆ, ಬಿಸಿನೀರಿನಲ್ಲಿ ಬೇವಿನ ಎಣ್ಣೆಯನ್ನು ಹಾಕಿ ಅದರಿಂದ ನೀವು ಅಡುಗೆ ಮನೆಯ ಗ್ಯಾಸ್ ಕಟ್ಟೆ, ನೆಲ, ನಿಮ್ಮ ಗ್ಯಾಸ್ ಸ್ಟವ್ ಇತ್ಯಾದಿ ಇತ್ಯಾದಿ ಇಷ್ಟೇ ಆ ಕಟ್ಟೆಗಳಲ್ಲಿ ಆ ಟೈಲ್ಸ್ ಇರೋಂಥದ್ದು ಒರೆಸ್ರಿ. ನೀವು ಟ್ರೈ ಮಾಡಿರಿ ಒಂದ್ಸರಿ. ನಾನು ಹೇಳಿದ್ದೀನಿ ಅಂತ ನೀವು ಮಾಡಬೇಕು ಮಾಡಲೇಬೇಕು ಅಂತ ಇಲ್ಲ, ಒಂದು ದಿನ ಟ್ರೈ ಮಾಡಿ ನೋಡಿರಿ. ಇದು ಈ ರೀತಿ ಮಾಡಿಬಿಟ್ರೆ ಒಂದು ಇರುವೆ ಬರಲ್ಲ, ಒಂದು ನೊರ್ಜ್ ಬರಲ್ಲ, ಒಂದು ಜಿರಲೆ ಬರಲ್ಲ, ಒಂದು ಹಲ್ಲಿ ಬರಲ್ಲ, ಒಂದು ಪಲ್ಲಿ ಬರಲ್ಲ. ವೀಕ್ಷಕರೇ, ಈ ರೀತಿ ನಿಮ್ಮ ಅಡುಗೆ ಮನೆಯನ್ನು ಶುಚಿಗೊಳಿಸೋಂಥದ್ದು. ಇಷ್ಟು ಮಾತ್ರ ಅಲ್ಲ, ಬೆಳಿಗ್ಗೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ ಧೂಪವನ್ನು ಹಾಕೋದನ್ನು ಯಾವ ಕಾರಣಕ್ಕೂ ಮರಿಬಾರದು. ಅಡುಗೆ ಮನೆಯಲ್ಲಿ ಕ್ರಿಮಿಗಳು ಕೇವಲ ನೆಲದ ಮೇಲೆ, ಕಟ್ಟೆ ಮೇಲೆ, ಗ್ಯಾಸ್ ಮೇಲೆ ಇರಲ್ಲ, ಗಾಳಿಯಲ್ಲಿ, ವಾತಾವರಣದಲ್ಲಿ ಇರ್ತದೆ. ಅವುಗಳನ್ನು ಸಾಯಿಸ್ಬೇಕು ಅಂತಂದರೆ ಧೂಪ, ಲೋಭಾನ ಅಂತ ಸಿಗ್ತದೆ, ಅದನ್ನು ತಂದು ಕೆಂಡದಲ್ಲಿ ಹಾಕಿ ಆ ಧೂಪವನ್ನು ಹಾಕಬೇಕು. ಹಾಕಿ ಬಾಗಿಲು ಕಿಟಕಿಯನ್ನು ಮುಚ್ಚಿ 5 ನಿಮಿಷ ತೆಗೆದುಬಿಡ್ರಿ. ಅಲ್ಲಿರೋಂಥ ಕ್ರಿಮಿಗಳು ಸಾಯ್ತವೆ. ಸಾಯಲಿಲ್ಲ ಅಂದರೆ ಅಟ್ಲೀಸ್ಟ್ ಕಿಟಕಿ ತೆಗೆದಾಗ ಎಲ್ಲವೂ ಅಲ್ಲಿ ಸಫಕೇಷನ್ ಆಗಿ ಹೊರಗಡೆ ಹೋಗ್ಬಿಡ್ತವೆ. ಸೊ ಗಾಳಿಯಲ್ಲಿರೋಂತಹ ಕ್ರಿಮಿಗಳನ್ನು ಸಾಯಿಸಿದ್ರಿ, ಅಲ್ಲಿ ಇಲ್ಲಿ ಕಟ್ಟೆ ಮೇಲೆ ನೆಲದ ಮೇಲೆ ಇರೋಂತಹ ಕ್ರಿಮಿಗಳನ್ನು ಸಾಯಿಸಿದ್ರಿ, ನಿಮ್ಮ ಅಡುಗೆ ಮನೆ ಶುದ್ಧ, ಶುಚಿ, ಅಡುಗೆ ಮಾಡಲಿಕ್ಕೆ ಸಿದ್ಧ. ಇಂಥ ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮಾಡ್ಕೊಂಡ್ರೆ ಖಂಡಿತವಾಗೂ 100 ಕಾಲ ಆರೋಗ್ಯ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.